एकदन्ताय वक्रतुण्डाय गौरी धीमहि गणेशानाय बालचन्द्राय श्री गणेशाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एक नमस्कारः ಗಣೇಶ ಹಬ್ಬವನ್ನು ಮೊದಲು ಯಾರು ಆಚರಿಸಿದರು ಇದು ಹೇಗೆ ಸಾರ್ವಜನಿಕವಾಗಿ ಆಚರಿಸಲ್ಪಟ್ಟಿತು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹೇಳಿಕಿದ್ದೇನೆ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಎಲ್ಲ ಜನರನ್ನು ಒಗ್ಗೂಡಿಸುವ ತಂತ್ರವನ್ನು ಹಲವಾರು ನಾಯಕರು ಯೋಚಿಸ್ತಾ ಇದ್ದರು ಅದರಲ್ಲಿ ಬಾಲ್ ಗಂಗಾಧರ್ ತಿಲಕರು ಒಬ್ಬರು ಬಾಲ್ಗಂಗಾಧರ ತಿಲಕರು ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಲು ಎಲ್ಲ ಭಾರತೀಯರನ್ನು ಒಗ್ಗೂಡಿಸುವ ಹಲವಾರು ತಂತ್ರಗಳನ್ನು ಅವರು ಹಿಡಿಯುತ್ತಾ ಇದ್ರು ಅದರಲ್ಲಿ ಒಂದು ಇದು ಗೌರಿ ಗಣೇಶ ಹಬ್ಬ ಅಥವಾ ಗಣೇಶ ಚತುರ್ಥಿ ಎಲ್ಲರ ಮನೆಯಲ್ಲಿಯೂ ಗಣೇಶವನ್ನು ಕೂರಿಸ್ತಾ ಇದ್ರು ಆಚರಣೆ ಮಾಡ್ತಾಯಿದ್ರು ಆದರೆ ಅವರವರ ಮನೆಗೆ ಅದು ಸೀಮಿತವಾಗಿತ್ತು ಆದರೆ ಇವರು ಏನು ಮಾಡಿದರು ಅಂದರೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಪುಣೆಯ ವಾಡೆ ವಾಡದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಸಾರ್ವಜನಿಕವಾಗಿ ಗಣೇಶವನ್ನು ಕೂಡಿಸಿದರು ಮತ್ತು ಸಾರ್ವಜನಿಕರಲ್ಲಿ ಗಣೇಶನ ಪೂಜೆಯನ್ನು ಮಾಡುವ ಸಂಬಂಧವಾಗಿಯೇ ಎಲ್ಲರೂ ಒಂದು ಗೂಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರು ಪ್ರೇರೇಪಿಸಿದರು ಮೊಟ್ಟ ಮೊದಲು ಇತ್ತೀಗು ಇತ್ತೀಚೆಗೂ ಕೂಡ ಮುಂಬೈಯಲ್ಲಿ ಈಗಲೂ ಏನು ಮಾಡ್ತಾರೆ ಅಂದರೆ ಗಣೇಶ ಮೂರ್ತಿಯ ಪಕ್ಕದಲ್ಲಿ ಬಾಲ್ಗಂಗಾಧರ ತಿಲಕವರ ಮೂರ್ತಿಯನ್ನು ಇಟ್ಟು ಪೂಜಿಸಲಾಗ್ತದೆ ಏಕೆಂದರೆ ಅವರು ಸಾರ್ವಜನಿಕವಾಗಿ ಮೊಟ್ಟ ಮೊದಲು ಈ ಗಣೇಶ ಹಬ್ಬವನ್ನು ಪ್ರಾರಂಭಿಸಿದರು ಎಂಬ ಕಾರಣಕ್ಕಾಗಿ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಶ್ರೀ ಬಾಲಗಂಗಾಧರ ತಿಲಕರು ಕೇಸರಿ ಪತ್ರಿಕೆಯಲ್ಲೂ ಕೂಡ ಇದನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು ಎಂಬುದನ್ನು ಕರೆ ನೀಡುತ್ತಾರೆ ಅದರ ಬಗ್ಗೆ ಬರೀತಾರೆ ತಮ್ಮ ಪತ್ರಿಕೆಯ ಮೂಲಕ ಇವರನ್ನು ಪಬ್ಲಿಷಿಟಿ ಮಾಡ್ತಾರೆ ಆಗ ಮಾತ್ರ ಎಲ್ಲ ಜನರಿಗೆ ಇದರ ಬಗ್ಗೆ ಗೊತ್ತಾಗ್ತದೆ ಅವರೆಲ್ಲರೂ ಒಂದು ಒಂದು ಪ್ರಯತ್ನದಲ್ಲಿ ಇರ್ತಾರೆ ಹತ್ತೊಂಬತ್ತು ನೂರ ಮೂವತ್ತು ಮತ್ತು ಮೂವತ್ತೈದರ ಸಮಯದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂದರೆ ಉಪ್ಪಿನ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಾಗ ಗಾಂಧೀಜಿಯಿಂದ ಹಿಡ್ಕೊಂಡು ಎಲ್ಲ ಮಂದಿ ಊಟ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಒಗ್ಗೂಡಿಸಿ ಆ ಜನರನ್ನು ಒಗ್ಗೂಡಿಸುವ ಸಾಮರ್ಥ್ಯವನ್ನು ಇಟ್ಟುಕೊಂಡಂಥ ಈ ಚತುರ್ಥಿಯು ಈ ಹಬ್ಬದ ಮೂಲಕ ಹಿಂದೆ ಉದ್ದೇಶನೇ ಬೇರೆ ಇರುತ್ತೆ ಅವ್ರು ಮುಂದೆ ಏನು ಮಾಡಿದರೆ ಎಲ್ಲರೂ ಸೇರಿಬಿಟ್ಟು ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ರು ಆಚರಣೆ ಮಾಡುವಾಗ ಎಲ್ಲರೂ ಒಂದು ಗೂಡ್ತಾ ಇದ್ರು ಒಂದು ಗೂಡಿದ ಸಮಯದಲ್ಲಿ ಅವರು ಬ್ರಿಟಿಷರ ವಿರುದ್ಧ ಕಿಡಿಯನ್ನು ಹೊತ್ತಿಸಲು ಪ್ರಾರಂಭಿಸಿದರು ನಂತರ ಅವು ಅವರಿಗೆ ನೆನಪಿಗೆ ಬಂದಿದ್ದು ಈ ಗಣೇಶ ಚತುರ್ಥಿ ಅವರು ಎಲ್ಲರೂ ಒಗ್ಗೂಡಿಸಿದ ನಂತರ ಬ್ರಿಟಿಷರ ವಿರುದ್ಧ ಹೋರಾಡಲು ಸಂಘಟನೆಯನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಹತ್ತೆಂಟುನೂರ ತೊಂಬತ್ತರಲ್ಲಿ ಸಾರ್ವಜನಿಕವಾಗಿ ಗಣೇಶನನ್ನು ಎಲ್ಲ ಕಾಲದಲ್ಲಿ ಇರುವಂಗೆ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಐದರಲ್ಲಿ ಗಣೇಶನ ಕರ್ನಾಟಕದ ಬೆಳಗಾಂ ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಅವರೇ ಬಂದು ಚಾಲನೆ ಮಾಡಿದರು ಈ ಕೂಡ ಕರ್ನಾಟಕದಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನೂರಕ್ಕೂ ಹೆಚ್ಚು ಗಣೇಶ ಮಂಡಳಿಗಳು ಇದ್ದಾವೆ ಬೆಳಗಾವಿ ಕೊಲ್ಲಾಪುರ ಸಾಂಗ್ಲೆ ಕೊಲ್ಲೂರು ಮತ್ತು ಉಪ್ಪಿನ ಬೆಟಗೇರಿಯಲ್ಲಿ ಗಣೇಶಗಾನ ಕೈಯಿಂದ ತಯಾರಿಸ್ತಾರೆ ಮಣ್ಣಿಂದ ಮಾಡಿದ ಗಣೇಶನವರು ಬೇರೆ ಕಡೆ ತೊಗೊಂಡು ಹೋಗ್ತಾರೆ ಎಂಟು ಪಾಯಿಂಟ್ ಐದು ಇದ್ದಿದ್ದು ಹದಿನೈದು ಪಾಯಿಂಟ್ ಒಂದು ಇದ್ದು ಎಲ್ಲ ಗಣಪತಿಗಳನ್ನು ಆಚರಣೆ ಮಾಡಲಾಗ್ತದೆ ಒಂದು ಸಾರಿ ಹುಬ್ಬಳ್ಳಿಗೆ ಅವರು ಬಂದ ಕಲಗಟಗಿ ಜಿ ತಾಲೂಕಿನ ಬೋರೆ ನಾಗರ ಕಪ್ಪ ವಾಡೆಯಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅವರ ಮಧ್ಯಾಹ್ನವೇ ವಿಸರ್ಜನೆ ಮಾಡ್ತಾರಂತೆ ಏಕೆ ಅಂತಂದರೆ ಒಂದು ಸಾರಿ ಅಲ್ಲಿಯ ಅಲ್ಲಿಯವರಿಗೂ ಮತ್ತು ಬ್ರಿಟಿಷರಿಗೆ ಸ್ಥಾಪನೆ ಮಾಡಿದ ನಂತರ ಅಲ್ಲಿಗೂ ಗಂಗಾಧರ್ ತಿಲಕ್ ಬಂದಿರ್ತಾರೆ ಅವಾಗ ಬ್ರಿಟಿಷರಿಗೂ ಮತ್ತು ಅವರಿಗೆ ವಾಗ್ವಾದಗಳು ನಡೆದು ಒಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಇಬ್ಬರಿಗೂ ಮಾತಿನ ಚಕ್ಕೆ ತಿಂದಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ ಆಗ ಕುಂತಿರುವ ಗಣೇಶನ ಪ್ರತಿಷ್ಠಾಪನೆ ಮಾಡಿದ ಗಣೇಶದವರಿಗೆ ಯಾವುದೇ ವಿಘ್ನ ಬಾರದಿರಲಿ ಎಂಬ ಕಾರಣದಿಂದಾಗಿ ಅಲ್ಲಿಯ ಗ್ರಾಮಸ್ಥರು ಮಧ್ಯಾಹ್ನವೇ ಆಗ ಮುಂಜಾನೆ ಕೂಡಿಸಿದ ಗಣೇಶ ಮೂರ್ತಿಯನ್ನು ಮಧ್ಯಾಹ್ನನೇ ವಿಸರ್ಜನೆ ಮಾಡ್ತಾರೆ ಈ ರೀತಿಯಾಗಿ ಈಗೂ ಸಹ ಮಧ್ಯಾಹ್ನ ಬೆಳಗ್ಗೆ ಕೂಡಿಸಿ ಅವರು ಮಧ್ಯಾಹ್ನ ವಿಸರ್ಜನೆ ಮಾಡುವ ಪ ಪರಂಪರೆಯನ್ನು ಸಹ ಹುಚ್ಚಿಕೊಂಡಿದ್ದಾರೆ ಎಲ್ಲರೂ ಈ ಹಬ್ಬದ ವಿಶೇಷವೇನೆಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮ ಬೌದ್ಧ ಅನ್ನಲಾರದೆ ಎಲ್ಲ ಧರ್ಮೀಯರು ಈ ಹಬ್ಬದಲ್ಲಿ ಭಾಗವಹಿಸ್ತಾರೆ ಮತ್ತು ತಮ್ಮ ಮನೆಯಲ್ಲಿ ಕೂಡಿಸಲಾರದವರು ಕೂಡ ಆ ಹಬ್ಬದಲ್ಲಿ ಭಾಗವಹಿಸಿ ಕಾಣಿಕೆಗಳನ್ನು ಕೊಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಸರ್ಮ ಕೈಯಿಂದ ಮಾಡಿದ ಗಣೇಶವನ್ನು ಪರಿಸರ ಸ್ನೇಹಿ ಗಣೇಶವನ್ನು ಮಾಡಿಬಿಟ್ಟು ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿರುವ ಈ ಹತ್ತೊಂದರ ಮೂವತ್ತರೊಳಗೆ ಜಗತ್ ಪ್ರಸಿದ್ಧವಾಗ್ಬಿಡ್ತದೆ ಇದರಿಂದ ಬಹಳಷ್ಟು ಉತ್ಸಾಹವನ್ನು ಮೂರ್ತಾರೆ ಸ್ವತಂತ್ರ ಸಿಗೋಕು ਨਿਸ਼ਚਿਤ ਤੌਰ ਤੇ ਕਾਰਨ ਆਉਂਦਾ ਹੈ ਜੈ ਗਣੇਸ਼ ਜੈ ਗਣੇਸ਼ ਜੈ ਗਣੇਸ਼ ਪਾਹੀ ਮਾਮ શ્રી ਗਣੇਸ਼ શ્રી ਗਣੇਸ਼ શ્રી ਗਣੇਸ਼ ਰਖਸ਼ਮਾਂ ਥੈਂਕ ਯੂ ਐਂਡ ਸਬਸਕ੍ਰਾਈਬ